ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಅನುಶ್ರೀ ಹೆಬ್ಬಾರ್. ಏನು ಬ್ಲಾಗ್ ಮಾಡ್ತಿದ್ದೀನಿ ಅಂತ ಅನ್ಕೊಂತಿದ್ದೀರಾ? ಎಸ್, ನಾನು ನಾಳೆ ಟ್ರಿಪ್ಗೆ ಹೋಗ್ತಾ ಇದ್ದೆ. ಟ್ರಿಪ್ ಅಂದ ತಕ್ಷಣ ಫುಲ್ ಖುಷಿ ಆಗ್ಬಿಟ್ಟೆ. ನಾನು ಯಾವ ಪ್ಲೇಸ್ ಅಂತ ಕೇಳಿದರೆ ನೀವು ಕೂಡ ಖುಷಿ ಆಗ್ತೀರ. ನಾನು ತುಂಬ ಖುಷಿಯಾಗಿದ್ದೀನಿ, ಯಾಕಂದರೆ ನಾನು ಇನ್ನೂ ತನಕ ಆ ಪ್ಲೇಸ್ ನೋಡಿರಲಿಲ್ಲ. ಎಸ್, ನಾವು ನಾಳೆ ಮೈಸೂರು ಹೋಗ್ತಾ ಇದ್ದೀವಿ. ಮೈಸೂರು ನೋಡಬೇಕು 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 ಅನ್ನೋ ಆಸೆ ಇತ್ತು, ಬಟ್ ಇಷ್ಟು ದಿನ ಆದರೂ ನೋಡಿರಲಿಲ್ಲ. ನಾಳೆ ಹೋಗ್ತಾ ಇದ್ದೀನಿ. ನಾನು ತುಂಬ ಜೋಶಲ್ಲಿದ್ದೀನಿ. ಲಾಂಗ್ ವೀಕೆಂಡ್ ಇದೆ, ಸೊ 3 ಡೇಸ್ ಆರಾಮಾಗಿ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ KRS ನೋಡಬೇಕು, GRS ಹೋಗಬೇಕು, ಚಾಮುಂಡಿ ಹಿಲ್ಸ್ ಪ್ಯಾಲೇಸು, ಪ್ಯಾಲೇಸ್ ಲೈಟಿಂಗ್ಸ್ ನೋಡಬೇಕು ಅನ್ನೋದು ತುಂಬ ಆಸೆ ಇದೆ. ಬಟ್ ಅದು ಗೌರ್ಮೆಂಟ್ ಹಾಲಿಡೇಸ್, ವೀಕೆಂಡ್ಸಲ್ಲಿ ಅಷ್ಟೇ ಹಾಕ್ತಾರಂತೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ನನಗೆ ಅದೃಷ್ಟ ಇದೆ ಅಂದರೆ ಅಂದ್ಕೊಂಡಿದ್ದ ಅದನ್ನು ನೋಡಿಕೊಂಡೇ ಬರ್ತೀನಿ. ಬನ್ನಿ, ಏನೇನಾಯಿತು ಎಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ರೂಮ್ ಕೂಡ ಬುಕ್ ಮಾಡಿದ್ವಿ. ಕ್ರೌಡ್ ಇದೆ ಅನಿಸುತ್ತೆ, ರಶ್ ಇದೆ ಅನಿಸುತ್ತೆ, ಬಿಕಾಸ್ ನಮಗೆ ಹತ್ತಿರದಲ್ಲೆಲ್ಲೂ ರೂಮ್ ಸಿಕ್ಕಿಲ್ಲ. ಸುಮಾರು 10 ಕಿಲೋಮೀಟರ್ಸ್ ಅಷ್ಟು ದೂರದಲ್ಲಿ ರೂಮ್ ಸಿಕ್ತು. ಐ ಥಿಂಕ್ ಸ್ವಲ್ಪ ರಶ್ ಇರ್ಬೋದು, ಕ್ರೌಡ್ ಇರ್ಬೋದು ಅಂತ ಅನ್ಕೋತೀನಿ, ಬಿಕಾಸ್ ಇದು ಲಾಂಗ್ ವೀಕೆಂಡ್ ಅಲ್ವಾ. ಸೊ ಏನೇನಾಯಿತು ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ವಿ. ನಾವು ನಾಳೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲನೂ ನಿಮಗೆ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋಸ್, ಕ್ಲಿಪ್ಸ್ ಎಲ್ಲನೂ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಆ್ಯಂಡ್ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಅಂತ ನೋಡಿ. ಈಗ ಟೈಮು 8 ಗಂಟೆ ಆಗಿದೆ. 3 ಅವರ್ ಜರ್ನಿ ಅಂದರೆ 11 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಎಷ್ಟು ಟ್ರಾಫಿಕ್ ಇದೆ ಏನು ಅಂತ ಗೊತ್ತಿಲ್ಲ. ಏನೇನಾಗುತ್ತೆ ನೋಡೋಣ ಬನ್ನಿ. ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಮದ್ದೂರಿಗೆ ಬರೋದಕ್ಕೆ 11:30 ಆಗೋಯ್ತು. ಐ ಥಿಂಕ್ ಮೈಸೂರು ರೀಚ್ ಆಗೋ ತನಕ 3 ಗಂಟೆ ಆಗ್ಬೋದೇನೋ. ಮದ್ದೂರಲ್ಲಿ ಏನು ಸ್ಪೆಷಲ್ ಗೊತ್ತಾ ನೋಡಿ, ಇಲ್ಲಿ ಮದ್ದೂರು ವಡೆ ಹೆಂಗೆ ಸೇಲ್ ಮಾಡ್ತಿದ್ದಾರೆ ಅಂಥೇಳಿ. ನೀವು ಎಲ್ಲೇ ಹೊರಗಡೆ ತಿಂದರು ಮದ್ದೂರಿಗೆ ಬಂದಾಗ ಇದನ್ನು ಟೇಸ್ಟ್ ಮಾಡಲೇಬೇಕು. ಓಹ್, 3 ಅವರ್ ಜರ್ನಿಗೆ 6 ಅವರ್ ಆಗೋಯ್ತು. ಯಪ್ಪ, ಬಸ್ಸಲ್ಲಿ ಕೂತು ಕೂತು ಮೈಕೈ ಎಲ್ಲ ಪೇನ್ ಆಗ್ತಾ ಇದೆ. ಏನು ಮಾಡೋದು, ಬಸ್ಸಲ್ಲಿ ಬಂದಾಗಿದೆ. ನಮ್ಮದೇ ಓನ್ ವೆಹಿಕಲ್ ತಂದರೆ ಬೆಟರ್ ಇತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಇವಾಗ ಇನ್ನೊಂದು 5 ಕಿಲೋಮೀಟರ್ ಅಷ್ಟೇ ಮೈಸೂರು ಬಂದು. ಬಟ್ ನಾವು ಸ್ವಲ್ಪ ಹಿಂದೆನೇ ಇಳಿತೀವಿ, ಯಾಕಂದರೆ ನಾವು ಬುಕ್ ಮಾಡಿರೋ ಹೋಟೆಲ್ ಸ್ವಲ್ಪ ದೂರದಲ್ಲಿದೆ. ಸೊ ನಾವು ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ ನಮ್ಮ ಥಿಂಗ್ಸ್, ನಮ್ಮ ಬ್ಯಾಗ್ ಏನೇನಿದೆ ಅದೆಲ್ಲ ಇಟ್ಟು ಬರಬೇಕು. ಸೊ ನಾವು ಸ್ವಲ್ಪ ಹಿಂದೆನೇ ಇಳ್ಕೊತೀವಿ. ಈಗ ಬೇಗ ಬೇಗ ರೆಡಿ ಆಗಿಬಿಟ್ಟು ಹರಿ ಬರ್ರಿಲ್ ಹೊರಟ್ವಿ. ನಾನು ಸ್ಟೇ ಮಾಡಿರೋ ಹೋಟೆಲ್ ಹೇಗಿದೆ ಅನ್ನೋದನ್ನು ನಿಮಗೆ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಫಸ್ಟ್ ನಾವು ಪ್ಯಾಲೇಸ್ ಹೋಗ್ಬಿಡೋಣ, ಯಾಕಂದರೆ 5 o'clock ಅಷ್ಟೊತ್ತಿಗೆ ಟಿಕೆಟ್ ಕೌಂಟರ್ ಕ್ಲೋಸ್ ಮಾಡ್ತಾರೆ. ಸೊ ನಾವು ಫಸ್ಟು ಪ್ಯಾಲೇಸ್ ನೋಡ್ಕೊಂಬಿಡೋಣ, ಆಮೇಲೆ ನನ್ನ ಹೋಟೆಲ್ ಬಗ್ಗೆ ಹೇಳ್ತೀನಿ ನಿಮಗೆ. ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವಿ. ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಎಂಟ್ರೆನ್ಸಲ್ಲಿ ಬ್ಯೂಟಿಫುಲ್ ಆಗಿರೋ ಗಾರ್ಡನ್ ಇದೆ. ನನ್ನ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಾನಿವತ್ತು ಎಲ್ಲಿದ್ದೀನಿ ಅಂಥೇಳಿ. ತುಂಬ ದಿನದಿಂದ, ಐ ಮೀನ್ ಚಿಕ್ಕ ವಯಸ್ಸಿಂದನೂ ವೆಯ್ಟ್ ಮಾಡ್ತಿದ್ದೆ ಮೈಸೂರಿಗೆ ಬರಬೇಕು 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 ಅಂತ. ಇಷ್ಟು ದಿನ ಆದರೂ ಆಗಿರಲಿಲ್ಲ. ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಅಂತ ಹೇಳ್ತಾರಲ್ಲ, ಇವತ್ತು ಆ ಟೈಮ್ ಬಂದಿದೆ. ನಾನಿವಾಗ ಮೈಸೂರು ಪ್ಯಾಲೇಸ್ ಎದುರುಗಡೆ ಇದ್ದೀನಿ. ಇವಾಗ ಏನು ಅರಮನೆ ಇದೆಯಲ್ಲ, ಇದೇ ಜಾಗದಲ್ಲಿ ಮೊದಲು ಮರದಿಂದ ಮಾಡಿರೋ ಅಂತ ಅರಮನೆ ಇತ್ತು. ಮುಮ್ಮಡಿ ಕೃಷ್ಣರಾಜ ಒಡೆಯರ ಮದುವೆ ಟೈಮಲ್ಲಿ 1897 ಅಲ್ಲಿ ಅವ್ರ ಮದುವೆ ಟೈಮಲ್ಲಿ ಮೊದಲಿರೋ ಮರದ ಅರಮನೆಗೆ ಬೆಂಕಿ ಬಿತ್ತು. ಸೊ ಅದಾದ್ಮೇಲೆ ಈ ಅರಮನೆ ಕನ್ಸ್ಟ್ರಕ್ಷನ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಒಳಗೆ ಏನೇನಿದೆ ಅಂತ ವಿಡಿಯೋ ಜೊತೆ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನೀವು ನನ್ನ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ. ಸ್ಟ್ಯಾಂಡ್ ಇದೆ, 1 ಪೇರ್ಗೆ 2 ರುಪೀಸ್ ಅಷ್ಟೇ ಚಾರ್ಜ್ ಮಾಡೋದು. ಒಳಗಡೆ ಹೋಗೋಣ ಬನ್ನಿ. ಇಲ್ಲಿರೋದೆಲ್ಲ ಇಟಾಲಿಯನ್ ಮಾರ್ಬಲ್ ಸ್ಟ್ಯಾಚ್ಯೂಸ್, ಇದನ್ನ ಡಾಲ್ಸ್ ಗ್ಯಾಲರಿ ಅಂತ ಕರೀತಾರೆ. ಮಹಾರಾಜರು ಬ್ರಿಟಿಷರ ಸಬಾರ್ಡಿನೇಟ್ಸ್ ಆಗಿರೋ ಟೈಮಲ್ಲಿ ಇದನ್ನೆಲ್ಲ ಬ್ರಿಟಿಷರು ಗಿಫ್ಟ್ ಆಗಿ ಕೊಟ್ಟಿರೋದು.
ಸಿಕ್ಕಾಪಟ್ಟೆ ರಶ್ ಇದೆ, ಎಲ್ಲರೂ ನುಕ್ಕೊಂಡು ನುಕ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ನಿಜವಾದ ಆನೆಯ ತಲೆ, ಸ್ಟಫ್ಡ್ ಎಲಿಫೆಂಟ್ ಹೆಡ್ಸೆಟ್ ಅಂತ ಹೇಳ್ತಾರೆ. ಆನೆ ಕಣ್ಣು ಮತ್ತೆ ದಂತ ಆರ್ಟಿಫಿಷಿಯಲು, ಸ್ಕಿನ್ ಮಾತ್ರ ಒರಿಜಿನಲ್ಲು. 1955 ಮಹಾರಾಜರು ಎರಡು ಆನೆಗಳನ್ನು ಶಿಕಾರಿ ಮಾಡ್ತಾರೆ. ಸೊ ಅದನ್ನು ಈ ಥರ ಸ್ಟ್ಯಾಚ್ಯು ಮಾಡಿ ಇಟ್ಟಿದ್ದಾರೆ. ಇಯರ್ಲಿ ಒಂದ್ಸಲ ಇದಕ್ಕೆ ಕೆಮಿಕಲ್ ಟಚಪ್ ಮಾಡ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಟೈಮಲ್ಲಿ ಈ ಅರಮನೆ ಕನ್ಸ್ಟ್ರಕ್ಷನ್ ಪೂರ್ತಿಗೊಂಡು ಸುಮಾರು 42 ಲ್ಯಾಕ್, ಅಂದರೆ ಆಗಿನ ಕಾಲದಲ್ಲೇ 42 ಲಕ್ಷನ ಈ ಅರಮನೆ ಕನ್ಸ್ಟ್ರಕ್ಷನ್ಗೆ ಇನ್ವೆಸ್ಟ್ ಮಾಡಿದ್ದಾರೆ. ಸುಮಾರು 15 ವರ್ಷ ಬೇಕಾಯಿತು ಈ ಅರಮನೆ ಪೂರ್ತಿಗೊಳ್ಳಿಕ್ಕೆ. 1897 1912 15 ವರ್ಷ ಬೇಕಾಯಿತು. ಇದನ್ನು ಡಿಸೈನ್ ಮಾಡಿರೋರು ಹೆನ್ರಿ ಇರ್ವಿನ್ ಅಂತ. ಈ ಅರಮನೆ ಸುಮಾರು 74.50 meters ಉದ್ದ, 47.50 meters ಅಗಲ ಹಾಗೆ, 44.10 meters ಎತ್ತರ ಇದೆ. ಈ ಅರಮನೆ ಆಲ್ಮೋಸ್ಟ್ ಇದನ್ನು ಗ್ರ್ಯಾನೈಟಿಂದನೇ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಹಿಂದೂ ಮತ್ತು ಇಸ್ಲಾಮಿಕ್ ಶಿಲ್ಪಕಲೆಯ ಮಿಶ್ರಣನೂ ಇದೆ. ಈ ಬಾಕ್ಸ್ಗಳೆಲ್ಲ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? ನನಗಂತೂ ಇದನ್ನು ನೋಡಿದ್ರೆ ಜ್ಯುವೆಲರಿ ಬಾಕ್ಸ್ ಥರ ಕಾಣಿಸ್ತಾ ಇದೆ. ಬಟ್ ಇದು ಯಾವುದು ಜ್ಯುವೆಲರಿ ಬಾಕ್ಸಸ್ ಅಲ್ಲ, ಇದೆಲ್ಲ ಗಿಫ್ಟೆಡ್ ಇನ್ವಿಟೇಷನ್ ಬಾಕ್ಸಸ್ಸು. ಆಗಿನ ಕಾಲದಲ್ಲಿ ಗಿಫ್ಟು ಮತ್ತು ಇನ್ವಿಟೇಷನ್ ಕಾರ್ಡ್ಗಳೆಲ್ಲ ಈ ಥರ ಬಾಕ್ಸ್ಗಳಲ್ಲಿ ಕೊಡ್ತಾ ಇದ್ರಂತೆ. ಇದು ಮೊದಲು ಡ್ರೆಸ್ಸಿಂಗ್ ರೂಮ್ ಆಗಿತ್ತು, ಈಗ ಇಲ್ಲಿ ಚೇರ್ಸ್ ಇಟ್ಟಿದ್ದಾರೆ. 2 ಸಿಲ್ವರ್ ಮತ್ತು 1 ಕ್ರಿಸ್ಟಲ್ ಚೇರ್ಸ್ ಇದೆ ಇಲ್ಲಿ. ಇದು ದಸರಾದ ಮೇನ್ ಅಟ್ರಾಕ್ಷನ್, ಚಿನ್ನದ ಅಂಬಾರಿ. ದಸರಾ ಟೈಮಲ್ಲಿ ಇದರಲ್ಲಿ ಚಾಮುಂಡಿ ಮೂರ್ತಿನ ತಗೊಂಡು ಹೋಗ್ತಾರೆ. ಇದರ ಒಟ್ಟು ತೂಕ 750 kg, ಗೋಲ್ಡ್ ಕಂಟೆಂಟ್ 80 kg. ಇದು ಅರಮನೆಯ ಇನ್ನೊಂದು ಆಕರ್ಷಣೆ, ಇಲ್ಲಿ ಒಟ್ಟು 42 ಕಂಬಗಳಿದ್ದಾವೆ. ಇಲ್ಲಿ ಕಮಾನ್ಗಳನ್ನು ಎಂಡ್ ತನಕನೂ ನೋಡ್ಬೋದು, ಅಂತ್ಯದವರೆಗೂ ನೋಡ್ತಾ ಹೋಗ್ಬೋದು. ಇದರ ಆರ್ಕಿಟೆಕ್ಟ್ ರಾಘವಲ್ಲು ನಾಯ್ಡು ಅವರು. ಮೇಲ್ಗಡೆ ಇರೋ ಪೇಂಟಿಂಗ್ನ ನೋಡಿ, ಇದು ಆಸ್ಬೆಸ್ಟ್ ಶೀಟಲ್ಲಿ ಮಾಡಿರೋದು. ಇದು ಪ್ರೈವೇಟ್ ದರ್ಬಾರು, ರಾಜರು ಕೂತ್ಕೊಳ್ಳೋ ಸ್ಥಳ ಇದು. ಈಗಲೂ ಸಹ ನವರಾತ್ರಿಯಲ್ಲಿ ಇಲ್ಲಿ ಪೂಜೆ ಮಾಡ್ತಾರೆ.
ಇವರೆಲ್ಲ ಅರಮನೆಯ ಪೊಲೀಸ್ ಸಿಬ್ಬಂದಿಗಳು. ಪ್ಯಾಲೇಸ್ ವಿಸಿಟ್ ಮುಗಿಸಿ ಕೆ ಆರ್ ಎಸ್ಸಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅಷ್ಟರಲ್ಲಿ ಹೊರಗಡೆ ಬರ್ತಿದ್ದಾಗೆ ಒಬ್ಬರು ಸೆಕ್ಯೂರಿಟಿ ಅವ್ರು ಹೇಳಿದ್ರು ಇವತ್ತು ಪ್ಯಾಲೇಸ್ ಲೈಟಿಂಗ್ಸ್ ಇದೆ ಅಂತೇಳಿ. ನನಗಂತೂ ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಆಲ್ರೆಡಿ ಹೇಳಿದ್ದೆ ನನಗೆ ಅದೃಷ್ಟ ಇದೆ ಅಂತಂದರೆ ನಾನು ಪ್ಯಾಲೇಸ್ ಲೈಟಿಂಗ್ಸನ್ನು ನೋಡಿಕೊಂಡೇ ಬರ್ತೀನಿ ಅಂತೇಳಿ. ಅವ್ರು ಹೇಳಿದ ತಕ್ಷಣ ಫುಲ್ ಖುಷಿಯಾಯಿತು. ಸೊ ನಾವು ಕೆ ಆರ್ ಎಸ್ಸಿಗೆ ಹೋಗೋದನ್ನು ಕ್ಯಾನ್ಸಲ್ ಮಾಡಿ ಅಲ್ಲೇ ವೇಟ್ ಮಾಡಿದ್ವಿ. ಶಾರ್ಪ್ 7:00 ಲೈಟಿಂಗ್ಸ್ ಆಗತ್ತೆ ಅಂತ ಹೇಳಿದ್ರು. ಸೊ ಅಲ್ಲೇ ಕೂತ್ಕೊಂಡು ವೇಟ್ ಮಾಡ್ತಾಯಿದ್ವಿ. ಒಂದೊಂದೇ ಲೈಟ್ ಆನ್ ಆಗ್ತಾಯಿದೆ. ನಮ್ಮ ಥರನೇ ಇಲ್ಲಿ ತುಂಬ ಜನ ವೇಟ್ ಮಾಡ್ತಾಯಿದ್ದಾರೆ. ಶಾರ್ಪ್ 7:00 ಎಲ್ಲ ಲೈಟ್ಸ್ ಆನ್ ಆಗುತ್ತೆ ಅಂತ ಹೇಳಿದ್ದಾರೆ. ಇವಾಗ ಟೈಮು 6:55 ಆಯಿತು. ಇನ್ನೊಂದು 5 ಅಷ್ಟೇ. ಸೊ ನಾನು ವೇಟ್ ಮಾಡ್ತಾಯಿದ್ದೀನಿ. ಅರಮನೆ ಲೈಟಿಂಗ್ಸು ಎಲ್ಲಾನು ನೋಡಾಯಿತು. ಇವಾಗ ರಿಟರ್ನ್ ನಾವು ಹೋಟೆಲಿಗೆ ಹೋಗ್ತಾ ಇದ್ದೀವಿ. ನಾವು ಬುಕ್ ಮಾಡಿರೋ ಹೋಟೆಲ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ, ಬನ್ನಿ. ನಮ್ಮ ಹೋಟೆಲ್ ನೇಮ್ ಬಂದುಬಿಟ್ಟು ಮನಸ್ಸು ಆರ್ಕಿಡ್ ಅಂತ. ಇದು ನಾವು ಸ್ಟೇ ಮಾಡಿರೋ ರೂಮು. ಚಿಕ್ಕದಾಗಿದೆ, ಹಾಗೆ ಕ್ಲೀನ್ ಕೂಡ ಆಗಿದೆ. ಇಬ್ಬರಂತೂ ಆರಾಮಾಗಿ ಸ್ಟೇ ಮಾಡ್ಬೋದು ಇಲ್ಲಿ. ಬಸ್ಸಲ್ಲಿ ಬಂದಿರೋದು, ಟಯರ್ಡ್ ಆಗಿದ್ದೀವಿ. ಇವಾಗ ರೆಸ್ಟ್ ಮಾಡ್ತೀನಿ. ನಾಳೆ ಜಿ ಆರ್ ಎಸ್ಸಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.